गुरुवे साक्षात् परब्रह्मा तस्मै श्री गुरुवे नमः सर्वप्रथम अखिलांड कोटि ब्रह्मांड नायकनागिरतक्कंत त्रिनेत्रधारी त्रिशूलधारी नीलकंठ निज रूप ताळिरतक्कंत परमात्मन पवित्र पादारविंदगळल्लि शिरसाष्टांग वंदनेगळन्नु सल्लिसुत्ता परमात्मन पंचमुखगळल्लि सदोजात मुखदिंद उद्घोषि बंदिरतक्कंत यावन्न नम्म कोल्लिपाकिय सोमनाथ लिंगदल्लि उद्घोषि बंदु जगत्के जगद्गुरु अनिसिकोंडिरतक्कंत जगद्गुरु मेलागि हालमत्तद मूल गुरु आगिरतक्कंत जगद्गुरु वलसिद्धेश्वरन पाद पद्मगळल्लि शिरसाष्टांग वंदनेगळन्नु सल्लिसुत्ता ಆ ರೇವಣ ಸಿದ್ದೇಶ್ವರನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಯಾವ ಬಿಜಾಪುರ ಜಿಲ್ಲೆಯ ಜಡಚಣ ತಾಲೂಕಿನ ಪಾವನ ಪವಿತ್ರ ಕ್ಷೇತ್ರದೊಳಗೆ ವಾಸವಾಗಿರ್ತಕ್ಕಂತ ಪಾಳ ಪರಮದೇವರ ಪುತ್ರ ಸುರಮದೇವಿ ಸುತ್ತ ಕಳಿಯ ನಾರಾಯಣದೇವರ ಸೋದರಳಿಯನಾಗಿ ಕನ್ಯಾ ಕಾಮರ್ತಿಗೆ ಹಿರಿಯನಾಗಿ ಪಾಲನದಿಂದಾಗ ಕಾಡರಂತರ ಭೂಮಿ ಬದಲಾಗಿ ನಂತರ ಬರೆದೊಳಗಿಂದ ಜಾಕಿ ಸತ್ತನ ಮಾಡಿ ಹಳ್ಳಿಲಿ ಹಾಲು ಹಾಕಿ ಬಳ್ಳಿಲಿ ಬೆಳ್ಳಿ ಉಡಿಸಿ ಯಾವ ಅಕ್ಕನೇಳ ಮಾಯವನ ತಮ್ಮಾಗಿರ್ತಕ್ಕಂತ ಮೇಲಾಗಿ ಗೋಡಾಗಿರಿ ಗುಡದಲ್ಲಿ ಹಗಲ ಹಣ್ಣರುಡಿಸಿ ಇಲ್ಲ ಹಣ್ಣರುಡಿಸಿ ತಪ್ಪಂದೆ ಭಕ್ತಿಯನ್ನು ಮಾಡಿ ಸವಿಲಾರದಂತ ಶಿಕ್ಷಣ ಪಡ್ಕೊಂಡು ಶಿರಾಳುಳ ಗ್ರಾಮಕ್ಕೆ ಬಂದು ವಾಸವಾಗಿರ್ತಕ್ಕಂತ ಸದ್ಗುರು ಬೀರಂಗೇಶ್ವರ ಪಾದ ಪದ್ಮಗಳಲ್ಲಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಆ ಬೀರಂಗೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಯಾವ ಸೋಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಹುಣಜಂತಿ ಪುಣ್ಯಭೂಮಿಯಲ್ಲಿ ವಾಸವಾಗಿರ್ತಕ್ಕಂತ ಪಾರಾಮತಿಯೊಬ್ಬರ ಅರಸನಾಗಿರ್ತಕ್ಕಂತ ಅರಸ ದುಃಖಪ್ರಾಯ ಮತ್ತು ಅಮೃತಬಾಯಿಯ ಜೀವನದಲ್ಲಿ ಜನ್ಮೆತ್ತಿ ಶ್ರೀ ಗುರು ಬೀರದೇವರ ಕೈಯಲ್ಲಿ ಸಾಣಿಗೆ ಶ್ರೀಗಂಧ ಕೊಂಡ ಇಡುವ ಗುರು ಬೇಡದನ್ನ ತಂದುಕೊಟ್ಟು ಗುರುವಿನ ಭಕ್ತಿ ಒಳಗ ಪಾಸ ಆಗಿರ್ತಕ್ಕಂತ ಪ್ರತಿ ವರ್ಷ ದೇವಳಿಗೆ ಅಮಾವಾಸ್ಯೆಗೆ ಕೈಲಾಸದಿಂದ ಮಹಾದೇವನನ್ನ ಧರೆಗಿಡಿಸಿಕೊಂಡು ಆತನ ಕಡೆಯಿಂದ ಕೊಟ್ಟ ಆಹಾರ ಪಡ್ಕೊಂಡಿರ್ತಕ್ಕಂತ ಮುಖ್ಯ ಮಹಾಲಿಂಗರಾಯನಲ್ಲಿ ನತಮಸ್ತಕನಾಗಿ ಯಾವ ಮಹಾಲಿಂಗರಾಯನ ನಾಲ್ಕು ಮಂದಿ ಮಕ್ಕಳು ಹಿರಿ ಮಗ ರಬ್ರಯ ಬೀರ್ಮುತ್ತ ಕಣ್ಮುತ್ತ ಸಣ್ಣ ಮಗ ಸ್ವಾಮತ್ಯ ಮಾಳಿಗರಾಯನ ಸಾಕಿದ ಮಗನಾಗಿರ್ತಕ್ಕಂತ ಚಕ್ಕಿನ ಬುಳರಾಯ ದೇವರ ಪಾದ ಪದ್ಮಗಳಲ್ಲಿ ಶಿರಸಾಷ್ಟಂಗ ವಂದನೆಗಳನ್ನು ಸಲ್ಲಿಸಿ ಮಾಳಿಂಗರಾಯನ ಮೊಮ್ಮಗನಾಗಿರ್ತಕ್ಕಂತ ಯಾವ ನನ್ನಪ್ಪ ಕಸಿಗಿನಾಡದ ಸ್ವನ್ನೇಶಿ ಬರಗಾಲ ಸಿದ್ಧರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳಿ ಯಾವ ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂತ ಯಾವ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಿತ್ರಾಣಿ ಗ್ರಾಮದ ಏಳು ಜನ ಗುರು ಭೈರವನಾಥ ಪಾದ ಪದ್ಮಗಳಲ್ಲಿ ಶಿರಸಾಷ್ಟಂಗ ವಂದನೆಗಳನ್ನು ಸಲ್ಲಿಸಿ ಪಾವನ ಪವಿತ್ರ ಕ್ಷೇತ್ರದೊಳಗ ಯಾವ ಚಡಚಡ ತಾಲೂಕಿನ ಬಿಜಾಪುರ ಜಿಲ್ಲೆಯ ಬಳ್ಳೋಳಿ ಗ್ರಾಮದ ಅವತ್ತಿನ ದಿವಸ ಕಾರ್ಯಕ್ಕೆ ಕಾರಣೀಯ ಕೊರತು ಅನಿಸಿಕೊಂಡಿರ್ತಕ್ಕಂತ ಮಡದಿಯರ ಮಾತಿಗಾಗಿ ಪಾರ್ವತಿ ಲಕ್ಷ್ಮೀ ಸರಸ್ವತಿಯರ ಮಾತಿಗಾಗಿ ಭೂಮಂಡಲದಲ್ಲಿ ಇರ್ತಕ್ಕಂತ ಯಾವ ಅತ್ರಿ ಋಷಿ ಹೆಂಡತಿ ಸತ್ಯ ಅನಸೂಯನ ಭಕ್ತಿ ಇರೋ ಸಲುವಾಗಿ ಅಪಮಾನ ಮಾಡೋ ಸಲುವಾಗಿ ತೊರೆಗಿಳಿದ ಬಂದು ಅತ್ರಿ ಋಷಿಯ ಮತ ಪಾದ ಪರಿಷದ ನೀರಿನಿಂದ ಸತ್ಯ ಅನಸೂಯ ಅವರ ಮೇಲೆ ಹೊಲಿ ಹೊಡೆದಾಗ ತ್ರಿಮೂರ್ತಿಗಳು ಹೋಗಿ ಸಣ್ಣ ಕೂಸುಗಳಾಗಿ ಇವತ್ತಿನ ದಿವಸ ಈ ಕಾರ್ಯಕ್ಕೆ ಕಾರಣೀಯ ಕರ್ತು ಆಗಿರ್ತಕ್ಕಂತ ಯಾವ ಕಾಣಗಾಪುರದ ದತ್ತಾತ್ರೇಯ ದತ್ತ ಜಯಂತಿ ಇವತ್ತ ಅಂತ ದತ್ತಾತ್ರೇಯ ದೇವರ ಪಾದ ಪದ್ಮಗಳಲ್ಲಿ ಶಿರಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಾವ ತ್ರಿಮೂರ್ತಿ ದತ್ತಾತ್ರೇಯವನ್ನ ಜಯಂತಿ ಉತ್ಸವ ನಿಮಿತ್ತವಾಗಿ ಕೂಡಿರ್ತಕ್ಕಂತ ಗುರು ಹಿರಿಯರಿಗೂ ಅಣ್ಣ ತಮ್ಮಂದರಿಗೂ ಅಕ್ಕ ತಂಗಿಯರಿಗೂ ಸರಜೋಡಿ ಸೇವಾ ಮಾಡಕ ಬಂದಿರತಕ್ಕಂತ ಇದೇ ಗ್ರಾಮದ ಶ್ರೀ ಗುರು ಬೀರಲಿಂಗೇಶ್ವರ ಕಲಾಗಾರರ ಸಂಘಕ್ಕೂ ಕೂಡ ಲೋಣಿಯ ಸಂಘದ ಪರವಾಗಿ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಶರಣ ಶರಣಾರ್ಥಿಗಳನ್ನು ಹೇಳುತ್ತಾ ಅದಕ್ಕೆ ಜ್ಞಾನಿ ಒಂದು ಮಾತು ಹೇಳ ತಮ್ಮ ಸಾವು ತಡವಿಲ್ಲ ನರಕ ದೂರವಿಲ್ಲ ಸಾವು ತಡವಿಲ್ಲ
ಮಾನವ ಗುರುಪಾದ ನಂಬು ನಂಬಿದವರಿಗೆ ಬೇಡಿದೆ ಕೊಡುವನಂತ ಕೂಡಲು ಸಂಗಮ ದೇವ ಅಂತ ಹೇಳಿದ್ರು. ಆಧಾರಿಪ್ಪ ಹನ್ನೆರಡನೇ ಶತಮಾನದಲ್ಲಿ ಮಾದರಾಸ ಮಾದ ನಾಪಿಕೆಯ ಪುಣ್ಯ ಗರ್ಭದಲ್ಲಿ ಜನ್ಮೆತ್ತಿ ಬಂದು ನಾಡಿನಲ್ಲಿ ಎಲ್ಲರ ಬಾಯಿಂದ ಅಣ್ಣ 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 ಅಂತಕ್ಕಂತ ನಾಮಕ್ಕಿಂತ ಪಡೆದ ಬಸವಣ್ಣನವರು ಮಾತು ಹೇಳ್ಯಾರ. ಇಡೀ 84 ಜೀವರಾಶಿಗಳಲ್ಲಿ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉತ್ಪಿಜಿ 21 ಲಕ್ಷ, 84 ಲಕ್ಷ ಜೀವರಾಶಿ ಒಳಗೆ ಇದು ಮಾನವ ಜನ್ಮ ಕೊನೆ. ಮಾನವ ಜನ್ಮಕ್ಕೆ ನಾವನೇ ಹುಟ್ಟಿ ಬಂದೀವ ಅಂತ ಯಾರಿಗೆ ಸಾವು ಬಿಟ್ಟಿಲ್ಲ, ನರಕ ತಪ್ಪಿಲ್ಲ. ನರಕದ ದಾರಿಯನ್ನು ತಪ್ಪಿಸಿ ಸ್ವರ್ಗದ ದಾರಿಯನ್ನು ಹಿಡಬೇಕಾಗಿದ್ರೆ ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಭಗವಂತನ ಮೇಲೆ ನಾವು ಇಟ್ಟಿವಂದ್ರೆ ನರಕದ ದಾರಿಯನ್ನು ತಪ್ಪಿಸಿ ಸ್ವರ್ಗದ ದಾರಿಯನ್ನು ಸಿಗ್ತದ ಅಂತ ಮಾತಾಡ್ತಮ್ಮ. ಇವತ್ತಿನ ದಿವಸ ಏನೋ ಬೆಳ್ಳೊಳ್ಳಿ ಗ್ರಾಮದೊಳಗೆ ಎರಡು ಬೆಳ್ಳಿನ ಕಲಾಸಂಘಗಳನ್ನು ಕೂಡಿಸ್ಯಾರತಮ್ಮ. ಇದೇ ಗ್ರಾಮದ ಶ್ರೀ ಗುರು ಬೀರಲಿಂಗೇಶ್ವರ ಕಲಾಗಾಯನ ಸಂಘ ಒಂದು, ಮೇಲಾಗಿ ಇಂಡಿ ತಾಲೂಕಿನ ಚಿಕ್ಕಲೋಡಿ ಗ್ರಾಮದ ಭೈರ ಸಿದ್ದೇಶ್ವರ ಕಲಾಗಾಯನ ಸಂಘ, ಬಾಳಿಗರನ್ನು ಮಾರಿ ಹಾಡುವಂತ ಸಂಘ, ಎರಡು ಕಲಾಸಂಘಗಳನ್ನು ಇವತ್ತಿನ ಕೂಡಿಸಿದಾಗೈತಿ. ಏನೋ ಸರಾಗ ರೂಪವಾಗಿ ಬೆಳಗಿನಿಂದ ಬೇಗ ಆಗುವವರೆಗೆ ಈ ಸತತ ಕಾರ್ಯಕ್ರಮ ನಡೀತಾವ. ಇವತ್ತಿನ ದಿವಸ ಈ ಕಾರ್ಯಕ್ರಮದೊಳಗೆ ಇವತ್ತು ಏನಾರ ಹಾಡ ಹಾಡೋದಾಗ್ಲಿ, ಮಾತ ಹೇಳೋದಾಗ್ಲಿ, ಭಾರಸೋತ ಇದ್ದೇಳಿ ಸತತ ತಪ್ಪಾಕವ ಆಗಿರ್ತಕ್ಕಂತ ತಪ್ಪನ ಬದಿಗಿಟ್ಟು ನಿಮ್ಮ ಮನೆಯಲ್ಲಿ ಮಕ್ಕಳು ತಪ್ಪು ಮಾಡಿದಾಗ ಅವರಿಗೆ ಯಾವ ತರಡಾಗಿ ಕ್ಷಮೆಯನ್ನು ಕಾಪಾಡ್ತೀರಿ, ಅದೇ ತರಡಾಗಿ ಎರಡೂ ಮೇಳಗಳಲ್ಲಿ ಆಗಿರ್ತಕ್ಕಂಥ ತಪ್ಪನ ಬದಿಗಿಟ್ಟು ನಮ್ಮನ್ನು ಕ್ಷಮೆಯನ್ನು ಕಾಪಾಡ್ತಿರ್ತೀವಿ. ಎಲ್ಲ ಸಭಿಕರಿಗೆ ಬೇಡಿಕೊಂಡು ಇದೇ ಊರಿನ ಕಲಾವಿದರ ಮುಂದಿನ ಸದ್ದಿಗೆ ಯಾವ್ಯಾವ ತರಡಾದ ವಿಷಯ ಪ್ರತಿಪಾದನೆ ಮಾಡಬೇಕು ಹೋಗ್ತಾರ, ಅದೇ ತರಡಾಗಿ ನಾವು ಹೋಗೋಣ ಅಂತ ಹೇಳ್ಕೊಂಡು ಸತ್ಯ ಸುಂದರವಾಗಿರ್ತಕ್ಕಂಥ ಕ್ಯಾರಿ ಹಾಡಿ ಪಾಳಿ ಕೊಡಿದ್ರು.